Friends, Maligamadu channel ge swagata. Ivattu naanu nimge sagu mattu kadle bele payasa hege madodembudanna torisikottidene. Adakke bekaaguva vastugalanna nodona. Modalige naanu 3/4 cup kadle bele takkondidene. 1/2 cup sagu sabakki. Ade riti swalpa tuppa ogranege. Idu godambi mattu drakshe eshtu bekaashtu tagobodu. Tenginakayi takkondidene naanu. Andre idu haalu takkollikke. Haalu ತೆಂಗಿನಕಾಯಿ ಹಾಲು ತೆಗಿಲಿಕ್ಕೆ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೇನೆ ಅದೇ ರೀತಿ 4 ಅಚ್ಚು ಬೆಲ್ಲ ತಗೊಂಡಿದ್ದೇನೆ ಆಮೇಲೆ 1/4 ಏಲಕ್ಕಿಯನ್ನ ತಗೊಂಡಿದ್ದೇನೆ ಈಗ ಮೊದಲಿಗೆ ನಾವು ಕಡಲೆಬೇಳೆ ಮತ್ತು ಸಾಗನ್ನ ಒಟ್ಟಿಗೆ ಒಂದು ಪಾತ್ರೆಯಲ್ಲಿ ಹಾಕಿ ತೊಳೆದು ಅದನ್ನ ಕುಕ್ಕರ್ ಅಲ್ಲಿ ಬೇಯಲಿಕ್ಕೆ ಇಡಬೇಕು ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೇನೆ ಅದರಲ್ಲಿ ಕಡಲೆಬೇಳೆ ಮತ್ತು ಸಾಗು ಇವನ್ನ ಹಾಕಿ ಚೆನ್ನಾಗಿ ತೊಳೆದು ನಾನು ಕುಕ್ಕರ್ ಅಲ್ಲಿ ಬೇಯಿಸಿ ಇಡ್ತೇನೆ ಅಲ್ಲಿ ಕಡಲೆಬೇಳೆ ಮತ್ತು ಸಾಗು ಬೇಯಲಿಕ್ಕೆ ಇಟ್ಟಿದ್ದೇನೆ ಆಗ ನಾವು ಈ ತೆಂಗಿನಕಾಯಿ ಹಾಲನ್ನ ತೆಗೆದುಕೊಳ್ಳೋಣ ಈ ತೆಂಗಿನಕಾಯಿ ಒಟ್ಟಿಗೆ ನಾನು ಏಲಕ್ಕಿ ಕೂಡ ಹಾಕಿ ಗ್ರೈಂಡ್ ಮಾಡ್ತಿದ್ದೇನೆ ಗ್ರೈಂಡ್ ಮಾಡಿ ಹಾಲು ತಕೊಳ್ತಿದ್ದೇನೆ ಯಾಕೆಂದ್ರೆ ಕೆಲಸ ಉಳಿತದೆ ಇಲ್ಲದ್ರೆ ನೀವು ಏಲಕ್ಕಿಯನ್ನ ಪುಡಿ ಮಾಡ್ಕೊಳ್ಬೇಕು ಏಲಕ್ಕಿ ಪುಡಿ ಇದ್ರೆ ನೀವು ಮತ್ತೆ ಹಾಕೊಳ್ಳಬಹುದು ಈಗ ಇದರದ್ದು ಹಾಲು ತಕೊಳ್ಳಬೇಕು ಅಂದ್ರೆ ದಪ್ಪ ಹಾಲು ತಗೊಳ್ಳಿ ನೀರು ಮಾಡಬೇಡಿ ತೆಂಗಿನಕಾಯಿ ಹಾಲು ತೆಕ್ಕೊಂಡಿಟ್ಟಿದ್ದೇನೆ ಅದೇ ರೀತಿ ಕಡಲೆಬೇಳೆ ಮತ್ತು ಸಾಗುವನ್ನ ಬೇಯಿಸಿ ಕುಕ್ಕರ್ ಅಲ್ಲಿ ಬೇಯಿಸಿ ಇಟ್ಕೊಂಡಿದ್ದೇನೆ ಈಗ ನಾವು ಬೆಲ್ಲವನ್ನ ನೀರು ಮಾಡ್ಕೊಳ್ಳೋಣ ಬೆಲ್ಲವನ್ನ ಹಾಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನ ನೀರು ಮಾಡ್ಕೊಳ್ಳೋಣ ಅಂದ್ರೆ ಗ್ಯಾಸ್ ಅಲ್ಲಿ ಇಡಬೇಕು ಗ್ಯಾಸ್ ಅಲ್ಲಿ ಇಟ್ಟು ಅದನ್ನ ನೀರು ಮಾಡ್ಕೊಳ್ಳೋಣ ಇದಕ್ಕೆ ಈಗ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಬೇಕು ನೋಡಿ ಬೆಲ್ಲವನ್ನ ನೀರು ಮಾಡಿ ಇಟ್ಕೊಂಡಿದ್ದೇನೆ ಬೇಳೆ ಮತ್ತು ಸಾಗು ಒಳ್ಳೆ ಬೆಂದಿದೆ ಇದಕ್ಕೆ ಈಗ ನಾವು ಬೆಲ್ಲ ನೀರು ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನ ಹಾಕೊಳ್ಳೋಣ ನೋಡಿ ಬೆಲ್ಲದ ನೀರನ್ನ ಹಾಕೊಳ್ತಿದ್ದೇನೆ ಅದೇ ರೀತಿ ತೆಂಗಿನಕಾಯಿ ಹಾಲು ತಕೊಂಡಿದ್ದೆವು ಅದನ್ನು ಕೂಡ ಇದಕ್ಕೆ ಹಾಕಿ ಹಾಕಿ ಕುದಿ ಬರಲಿಕ್ಕೆ ಬಿಡಿ ನೋಡಿ ಪಾಯಸ ಕುದಿ ಬರ್ತಿದೆ ಕಡಲೆಬೇಳೆ ಮತ್ತು ಸಾಗು ಒಳ್ಳೆ ಬೆಂದಿದೆ ಈಗ ಇದಿಷ್ಟು ದಪ್ಪ ಸಾಕು ಈಗ ನಾವು ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರಿದು ಇದಕ್ಕೆ ಹಾಕೋಣ ಗ್ಯಾಸ್ ಮೇಲೆ ಇದು ಪಾತ್ರೆ ಇಟ್ಕೊಂಡಿದ್ದೇನೆ ಇದಕ್ಕೆ ಈಗ ನಾವು ತುಪ್ಪ ಹಾಕೊಳ್ಳೋಣ ತುಪ್ಪ ಬಿಸಿ ಆದ ಕೂಡಲೇ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕೋ ಇದನ್ನು ನೋಡ್ಬೋದು ದ್ರಾಕ್ಷಿ ಎಲ್ಲ ಉಬ್ಕೊಂಡಿದೆ ಇದನ್ನು ಈಗ ನಾವು ಪಾಯಸಕ್ಕೆ ಹಾಕುವ ದ್ರಾಕ್ಷಿ ಗೋಡಂಬಿಯನ್ನು ಪಾಯಸಕ್ಕೆ ಹಾಕಿ ನಿಮ್ಮ ಪಾಯಸ ರೆಡಿ ಕಡಲೆಬೇಳೆ ಸಾಗು ಪಾಯಸ ರೆಡಿಯಾಗಿದೆ ಇದನ್ನು ನೀವು ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ ಇನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು